ಹಾಯ್ ಯೋರ್ವೆನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆ ಸಿ ಟಿ ಆಪ್ಷನ್ ಟೆಸ್ಟ್ ಶುರುವಾಗಿದೆ. ವಿದ್ಯಾರ್ಥಿಗಳು ಈ ಮಿಸ್ಟೇಕ್ನ ಎಂದಿಗೂ ಮಾಡಬೇಡಿ. ಏನೆಲ್ಲ ಮಿಸ್ಟೇಕ್ಸ್ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ನಂಬರ್ ಒಂದು ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತದೆ ಅಂದರೆ ಬೇಕಾಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಅವರಿಗೆ ಆ ಕೋರ್ಸೇ ಬೇಡೋದಿಲ್ಲ ಅಂಥ ಕೋರ್ಸ್ನ ಆ್ಯಡ್ ಮಾಡೋದು, ಅದೇ ರೀತಿ ಆ ಕಾಲೇಜಸ್ಸೇ ಬೇಡ ಇರೋದಿಲ್ಲ ಅಂಥ ಕಾಲೇಜಸ್ನ ಆ್ಯಡ್ ಮಾಡೋದು, ಅದೇ ರೀತಿ ಯಾರೋ ಬೇರೊಬ್ಬರನ್ನ ಮಾತು ಕೇಳಿ ಆ್ಯಡ್ ಮಾಡೋದು, ಈ ರೀತಿ ಮಿಸ್ಟೇಕ್ಸ್ನ ಮಾಡ್ತಾರೆ. ಮೊದಲು ಆ ರೀತಿ ಮಿಸ್ಟೇಕ್ನ ಮಾಡಬೇಡಿ. ನಿಮ್ಮ ತಂದೆ ತಾಯಿ ಜೊತೆ ಚರ್ಚಿಸಿ ಒಂದು ಒಳ್ಳೆ ಕಾಲೇಜಸ್ನ ಚೂಸ್ ಮಾಡಬೇಕು, ಯಾವ ಕಾಲೇಜಸ್ನ ಚೂಸ್ ಮಾಡಬೇಕು ಅಂತೇಳಿ ಅದನ್ನು ಮಾಡಿ. ನಂತರ ಪ್ರಿಯಾರಿಟಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಯಾವ ರೀತಿ ಪ್ರಿಯಾರಿಟಿ ಕೊಡ್ತೀರಾ, ನೀವು ಯಾವ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ, ಅದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಫಸ್ಟ್ ರೌಂಡ್ ಆಗಿರೋ ಕಾರಣ ನೀವು ಮೋಸ್ಟ್ ಆಫ್ ದ ಕಾಲೇಜಸ್ನ ಚೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಬಿಡೋದಿಲ್ಲ, ಜಸ್ಟ್ ಮಾಡಿಫಿಕೇಶನ್ಗೆ ಬಿಡ್ಬೋದು. ಆ ಕಾರಣದಿಂದ ನೀವು ಎಷ್ಟು ಕಾಲೇಜಸ್ ಆಗುತ್ತೆ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡೋದು ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ನೀವು ಆ್ಯಡ್ ಮಾಡ್ಬೋದು. ನಂತರ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶುರು ಆದ ನಂತರ ನಿಮಗೆ ಅಲ್ಲಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಇಲ್ಲಿ ನೀವು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ. ಆದಷ್ಟು ನಿಮಗೆ ಪಿ ಸಿ ಅದೇ ರೀತಿ ಲ್ಯಾಪ್ಟಾಪ್ಸಲ್ಲಿ ನೀವು ಹಾಕೋಕ್ಕೆ ಟ್ರೈ ಮಾಡಿ, ಸ್ಕ್ರೀನ್ ಚೆನ್ನಾಗಿರುತ್ತೆ, ನಿಮಗೆ ಯಾವುದೇ ರೀತಿ ಮಿಸ್ಟೇಕ್ಸ್ ಕೂಡ ಆಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಅದರಲ್ಲಿ ಮಾಡಿ. ನಂತರ ನಿಮಗೆ ಸಾಕಷ್ಟು ಟೈಮ್ ತಗೊಳುತ್ತೆ, ಆರಾಮಾಗಿ ನೀಟಾಗಿ ಕೂತ್ಕೊಂಡು ಚರ್ಚಿಸಿ ಮಾಡಿ. ಕಡಾಚಾರಕ್ಕೆ ಬೇಗ ಬೇಗ ಮಾಡಬೇಡಿ, ಯಾವುದಾದ್ರು ಮಿಸ್ಟೇಕ್ ಮಾಡಬೇಡಿ. ಕಾಲೇಜಸ್ನ ನೋಡಿಕೊಂಡು ಚೂಸ್ ಮಾಡೋಕ್ಕಾಗುತ್ತೆ, ಯಾವ್ಯಾವ ಕಾಲೇಜಸ್ ಬೇಕು, ಯಾವೆಲ್ಲ ಬೇಡ, ಯಾವ ಬ್ರ್ಯಾಂಚ್ ಬೇಕು, ಯಾವ ಬ್ರ್ಯಾಂಚ್ ಬೇಡ. ಕಾಲೇಜ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ, ಕಾಲೇಜ್ ಬಗ್ಗೆ ತಿಳ್ಕೊಂಡು ಹಾಕಿ ಸುಮ್ಮನೆ ಯಾವುದೇ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಡಿ. ಅದೇ ರೀತಿ ವೆಬ್ಸೈಟ್ ವರ್ಕಿಂಗ್ ಕಂಡೀಷನಲ್ಲಿರುತ್ತೆ, ಇನ್ನೂ ಟೈಮ್ ಕೂಡ ಇದೆ, ನಿಮಗೆ ಟೆನ್ಷನ್ ಇಲ್ಲ. ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ, ನಂತರ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ನೀವು ಚೇಂಜಸ್ ಮಾಡ್ಕೋಬೋದು. ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನಿಮಗೆ ಒಳ್ಳೆ ಕಾಲೇಜಸ್ ಸಿಗಲಿ, ನಿಮ್ಮ ರ್ಯಾಂಕಿಂಗ್ ತಕ್ಕಂಥ ಕಾಲೇಜಸ್ ಸಿಗಲಿ. ಕಟ್ ಆಫ್ ಎಲ್ಲ ನೋಡಿಕೊಂಡು ಲಿಸ್ಟ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ.